ಎಲ್ಲರಿಗೂ ಮುಂಜಾನೆಯ ಶುಭವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಮೂವತ್ತು ಬಲೆಯು ಸಮುದ್ರದ ಎಲ್ಲ ಮೀನುಗಳನ್ನು ಹಿಡಿಯುವ ಉದ್ದೇಶ ಹೊಂದಿರಲಿಲ್ಲ ಮಹಾಬೆಸ್ತನಾದ ನಮ್ಮ ಕರ್ತನು ಅದನ್ನು ನಿರ್ದಿಷ್ಟವಾದ ಸಂಖ್ಯೆಯ ವಿಶೇಷ ಜಾತಿಯ ಮೀನುಗಳನ್ನು ಮಾತ್ರವೇ ಹಿಡಿಯುವಂತೆ ಅದನ್ನು ವಿನ್ಯಾಸಗೊಳಿಸಿದ್ದಾನೆ ಅದರೊಂದಿಗೆ ಬೇರೆ ಅನೇಕ ಜಾತಿಯ ಮೀನುಗಳು ಸೇರಿಕೊಂಡರೆ ಚಿಂತಿಲ್ಲ ಮತ್ತು ಬಯಸಿದ ವಿಶಿಷ್ಟ ಬಗೆಯ ಪೂರ್ಣ ಸಂಖ್ಯೆಯಲ್ಲಿ ಬಲೆಯನ್ನು ಪ್ರವೇಶಿಸಿದ ನಂತರ ಬೇರ್ಪಡಿಸುವ ಕಾರ್ಯಕ್ಕಾಗಿ ದಡಕ್ಕೆ ತರಲು ಆದೇಶಿಸಲಾಗುವುದು ಬಲೆಯನ್ನು ದಡಕ್ಕೆ ತರಲು ಆದೇಶಿಸಿದಾಗ ಯುಗದ ಆದಿಯಲ್ಲಿ ಬಲೆಯನ್ನು ಸಮುದ್ರಕ್ಕೆ ಬಿಸಾಡುವ ಅಧಿಕಾರವನ್ನು ನೀಡಲಾಗಿರುತ್ತದೆ ಅಂತ್ಯವನ್ನು ಸೂಚಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತಾಯ ಇಪ್ಪತ್ತೆಂಟು ಹತ್ತೊಂಬತ್ತು ಮತ್ತಾಯ ಇಪ್ಪತ್ನಾಲ್ಕು ಹದಿನಾಲ್ಕು ಕ್ರಿಸ್ತನ ಜೊತೆ ಸೇವಕರಾಗಿ ಮುಂದುವರಿಯುವವರೆಲ್ಲರೂ ಆತನ ನಿದರ್ಶನಗಳಿಗೆ ಕಿವಿಗೊಡಬೇಕು ಮತ್ತು ಅವರು ಇನ್ನು ಮುಂದೆ ಸಾಮಾನ್ಯ ಮೀನುಗಾರಿಕೆಗೆ ತಮ್ಮ ಸಮಯವನ್ನು ನೀಡದೆ ಪ್ರಸ್ತುತ ಆಯ್ಕೆ ಮತ್ತು ಪ್ರತ್ಯೇಕಪಡಿಸುವ ಕೆಲಸವನ್ನು ಗಮನಿಸಬೇಕು ಆಗ ಸತ್ಯವು ಕರೆಯುವಿಕೆಯ ಕಾರ್ಯಭಾರಕ್ಕೆ ತಕ್ಕ ಸಮಯವಾಗಿದ್ದಂತೆ ಈಗ ಸತ್ಯವು ಪ್ರಸ್ತುತ ಸತ್ಯವಾಗಿ ಸುಗ್ಗಿಯ ಸತ್ಯವು ಪರೀಕ್ಷಿಸಲು ಮತ್ತು ಬೇರ್ಪಡಿಸಲು ಕರ್ತನ ಪಾರುಪತ್ಯವಾಗುತ್ತದೆ ಆದುದರಿಂದ ಯಾವಾಗ ಕರ್ತನ ಸೇವಕರು ಬಿತ್ತುವುದನ್ನು ನಿಲ್ಲಿಸಿ ಕೊಯ್ಯುವ ಕಾಲ ಸಮೀಪಿಸಿದೆ ಎಂದು ಮೀನು ಹಿಡಿಯುವುದನ್ನು ನಿಲ್ಲಿಸಿ ಮೀನುಗಳನ್ನು ಪ್ರತ್ಯೇಕಿಸುವ ಹೋಗುತ್ತಾರೋ ಕರೆಯನ್ನು ನಿಲ್ಲಿಸಿ ಈಗಾಗಲೇ ಕರೆಯಲ್ಪಟ್ಟವರಿಗೆ ಈಗ ಯುಕ್ತವಾದ ಸುಗ್ಗಿಯ ಸಂದೇಶವನ್ನು ಬೋಧಿಸುತ್ತಾರೋ ಅವರು ನಂಬಿಗಸ್ಥರಾಗಿ ಹರುಷದಿಂದ ಮತ್ತು ಪ್ರಾಮಾಣಿಕರಾಗಿ ವಿಧೇಯತೆಯನ್ನು ತೋರುವರು ಅವರು ಕರ್ತನ ವಾಕ್ಯದ ಮೂಲಕ ಪ್ರಕಟಿಸಿರುವ ಆತನ ಸ್ವರವನ್ನು ಆಲಿಸುವವರಾಗಿದ್ದಾರೆ ಆದ ಕಾರಣ ಅಂತಹವರಿಗೆ ಒಡೆಯನಿಂದ ಆತನ ಯುಗದ ಯೋಜನೆಯ ಬಗ್ಗೆ ತಿಳಿಸಲಾಗುವುದು ಹಾಗಾಗಿ ನಾವು ಜೀವಿಸುತ್ತಿರುವ ಸಮಯ ಮತ್ತು ಕಾಲದಲ್ಲಿ ಕತ್ತಲಿನಲ್ಲಿರುವುದಿಲ್ಲ ಇನ್ನು ಮುಂದೆ ದೇವರ ರಾಜ್ಯದ ಒಳ್ಳೆಯ ಬೀಜವನ್ನು ಮಾನವ ಲೋಕವೆಂಬ ಹೊಲದಲ್ಲಿ ಬಿತ್ತಲು ಮುಂದೆ ಹೋಗಬಾರದು ಆದರೆ ನಂಬಿಗಸ್ತ ಮನೆಯವರಿಗೆ ತಕ್ಕ ಕಾಲದಲ್ಲಿ ಆಹಾರವನ್ನು ಒದಗಿಸಬೇಕು ಅವರು ಕರ್ತನ ಮಕ್ಕಳೆಂದು ಹೇಳಿಕೊಳ್ಳುವವರ ಮಧ್ಯದಲ್ಲಿ ಹತ್ತಿರದಲ್ಲಿಯೇ ಬರಲಿರುವ ದೇವರ ರಾಜ್ಯದ ಸುವರ್ತಮಾನವನ್ನು ಹರಡಬೇಕು ಅದು ಆಶೀರ್ವಾದ ಮಹಾ ಸಂತೋಷವನ್ನು ಎಲ್ಲಾ ಜನರಿಗೂ ತರುವುದಾಗಿದೆ ಮತ್ತು ಹೇಳಲು ಆಶ್ಚರ್ಯಕರವೆಂದು ದೇವರು ಪ್ರೀತಿಯಿಂದ ಒದಗಿಸಿದ ಈಡುಬಲಿಯಲ್ಲಿ ಕ್ರಿಸ್ತನಿಂದ ಮತ್ತು ಕ್ರಿಸ್ತನ ಮೂಲಕವಾಗಿ ಮತ್ತು ಆತನ ಮಹಿಮೆ ಹೊಂದಿದ ಶರೀರದಿಂದ ಸಭೆಯಿಂದ ದೇವರ ರಾಜ್ಯದಿಂದ ಎಲ್ಲವುಗಳ ಪುನರ್ವಶಕ್ಕಾಗಿ ಒದಗುವ ಈ ಸಂದೇಶವು ಎಲ್ಲಾ ಪ್ರೀತಿಸುವ ಕ್ರೈಸ್ತ ಹೃದಯಗಳನ್ನು ಒಂದುಗೂಡಿಸುವುದು ಅದು ಹೃದಯ ಅನ್ಯೂನ್ಯತೆಯ ಅಭಿವೃದ್ಧಿಯನ್ ಹೊಂದಿ ನಿಜವಾದ ವರ್ಗದವರನ್ನು ಮಾತ್ರವೇ ಹೃದಯ ಅನ್ಯೂನ್ಯತೆಗೆ ಸೆಳೆಯುತ್ತದೆ ಅವರನ್ನು ಪರೀಕ್ಷಿಸಿ ಹೆಸರು ಮಾತ್ರದವರಿಂದ ಪ್ರತ್ಯೇಕಿಸುವಂತೆ ಸಿದ್ಧಪಡಿಸುತ್ತದೆ ಸ್ವಲ್ಪದರಲ್ಲಿಯೇ ಸುಗ್ಗಿಯು ಮುಕ್ತಾಯಗೊಳ್ಳುತ್ತದೆ ಮತ್ತು ಬಿತ್ತಿದವರು ಮತ್ತು ಕೊಯ್ಯುವವರು ಒಟ್ಟಾಗಿ ಸಂತೋಷಿಸುತ್ತಾರೆ ಈಗ ಕೊಯ್ಲುಗಾರರು ತಮ್ಮ ಕೆಲಸವನ್ನು ತ್ವರಿತಗೊಳಿಸಬೇಕು ಮತ್ತು ಅದರ ಮುಗಿಯುವಿಕೆ ಬಗ್ಗೆ ಹೆಚ್ಚು ಕಾಳಜಿಯುಳ್ಳವರಾಗಿ ಮುಖ್ಯ ಕೊಯ್ಲುಗಾರನಾದ ಸುಗ್ಗಿಯ ಕರ್ತನಿಗೆ ಆತನ ಸುಗ್ಗಿಗೆ ಹೆಚ್ಚು ಕೆಲಸಗಾರರನ್ನು ಕಳಿಸುವಂತೆ ಪ್ರಾರ್ಥಿಸುವವರಾಗಬೇಕು ಮುಂದಿನ ಯುಗದ ಕಾರ್ಯದ ಉಳುವು ಮಹಾ ಮಹಾಸಂಕಟವನ್ನು ಮುಂತಿಳಿಸಲಾಗಿದೆ ಅದು ಲೋಕವನ್ನು ಸಹಸ್ರಮಾನ ಬೀಜ ಬಿತ್ತುವಿಕೆಗೆ ಸಿದ್ಧಪಡಿಸುತ್ತದೆ ಈ ಯುಗದ ಕಾರ್ಯದ ಕೊಯ್ಲುಗಾರನನ್ನು ಹಿಂದಿಕ್ಕಲು ಬರುವುದು ದೂರವಿಲ್ಲ ಆಮೋಸ ಒಂಬತ್ತು ಹದಿಮೂರು ಎಂಬುವಂಥದ್ದೇ